Hi friends, Sonachala Style. Welcome to my channel. I am Andhra Style Mincer friends. I am going to make ingredients. I am going to make a ಮುಕ್ಕಾಲು ಕೆ ಜಿಯಷ್ಟು ಮೀನು ತೊಗೊಂಡಿದ್ದೀನಿ. ಮೀನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅರಿಶಿನ ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಒಂದು 10 ನಿಮಿಷ 15 ನಿಮಿಷ ಹಂಗೆ ನೆನೆಸಿಟ್ಟಿದ್ದೀನಿ. ಓಕೆ ಸಾರಿ ಫ್ರೆಂಡ್ಸ್, ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಇದು ನಾನು ಕರೆಂಟ್ ಕಮ್ಮಿಯಾಗಿತ್ತು ಅದಕ್ಕೋಸ್ಕರ ವಿಡಿಯೋ ಬೇಡ ಅಂತ ಅಂದ್ಕೊಂಡು ಈಗ ಚೆನ್ನಾಗಿದೆ ಅಂತ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ಕೊತ್ತಂಬರಿ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಒಂದು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಈ ವಿಡಿಯೋ ಫುಲ್ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಏನಾದರೂ ತಪ್ಪು ಸರಿ ಇದ್ದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಈ ಮಸಾಲೆ ನುಣ್ಣಗೆ ರುಬ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಸಾರ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾನು ಈ ಥರ ಮಣ್ಣು ಪಾತ್ರೆ ತೊಗೊಂಡಿದ್ದೀನಿ. ನಿಮಗೆ ಮಣ್ಣು ಪಾತ್ರೆ ಇಲ್ಲಾಂದ್ರೆ ಸಿಲ್ವರ್ ಪಾತ್ರೆ ಅದು ತೊಗೋಬೋದು. ಅಂದರೆ ಈ ಥರ ಅಗಲ ಇರೋ ಪಾತ್ರೆ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಣ್ಣು ಪಾತ್ರೆ ಇದೆ ತೊಗೊಂಡಿದ್ದೀನಿ. ಮಣ್ಣು ಪಾತ್ರೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನನ್ನ ಮಣ್ಣು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಈಗ ಮಣ್ಣು ಪಾತ್ರೆಯಲ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ನೋಡಿ ಫ್ರೆಂಡ್ಸ್, ಈ ಥರ ಭಾಳ ಹಾಕ್ಕೊಂಡಿದ್ದೀನಿ ಎಣ್ಣೆ. ಎಣ್ಣೆ ಭಾಳ ಹಾಕಿದಷ್ಟೆಲ್ಲ ಚೆನ್ನಾಗಿರುತ್ತೆ, ಅದಕ್ಕೆ ಎಣ್ಣೆ ಭಾಳ ಹಾಕ್ಕೊಂಡಿದ್ದೀನಿ. ಈಗ ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು 2 ಪೀಸ್ ಆಗಿ ಕಟ್ ಮಾಡ್ಕೊಳ್ತೀನಿ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ. ಈ ಥರ ಮಧ್ಯಕ್ಕೆ 2 ಭಾಗ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಇಷ್ಟೇ ಕಟ್ ಮಾಡ್ಕೊಳ್ಳೋದು. ಇದು ಹುಣಸೆಹಣ್ಣು, ಮುಂಚೆನೇ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್. ಈಗ ಇದನ್ನು ಹುಣಸೆಹಣ್ಣು ಕೈಯೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಹಿಂಡ್ಕೊಳ್ಳೋಣ ಹುಣಸೆಹಣ್ಣೆಲ್ಲ. ಈಗ ಎಣ್ಣೆ ಬಿಸಿಯಾಗಿದೆ. ಈ ಥರ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದಲ್ಲ, ಇದನ್ನ ಹಾಕ್ಕೊಳ್ಳೋಣ. ಹುಷಾರಾಗಿ ಹಾಕ್ಕೋಬೇಕು. ಈಗ ಚಿತಪಟ ಅಂತ ಸಿಡಿದ್ಮೇಲೆ ನಾವು ಈರುಳ್ಳಿ, ಕೊತ್ತಂಬರಿ ಪುಡಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಲ್ಲ, ಜೀರಿಗೆ ಎಲ್ಲ ಹಾಕ್ಕೊಂಡು ಉಬ್ಕೊಂಡಿದ್ದೀವಲ್ಲ, ಆ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ಈಗ ಈ ಥರ ಫ್ರೈ ಆಗಿದೆಯಲ್ಲ, ಈಗ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಎಲ್ಲ ಹಸಿ ಅರಿಶಿನ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ. ಎಲ್ಲ ಈಗ ಹಸಿ ಅರಿಶಿನ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಇದು ಫ್ರೈ ಎಲ್ಲ ಆಗೋಷ್ಟರೊಳಗೆ ನಾವು ಇದು ಬೆಂಡೆಕಾಯಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಮಧ್ಯಕ್ಕೆ ಇಟ್ಕೊಂಡು ಈ ಥರ ಕಟ್ ಮಾಡಿಕೊಂಡು ಹುಳ ಏನಾದರೂ ಇದ್ದರೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಹುಳಿ, ಖಾರ, ಉಪ್ಪು ಎಲ್ಲ ಸೇರ್ಕೊಳ್ಳುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕ ಬೆಂಡೆಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಬೇಗ ಬೇಯುತ್ತೆ, ಚೆನ್ನಾಗಿರುತ್ತೆ. ಈ ಥರ ಚಿಕ್ಕದಾಗಿರೋದು ತೊಗೊಳ್ಳಿ. ಇವೆಲ್ಲ ಕಟ್ ಮಾಡಿ ಹಾಕ್ಕೊಂಡಾಯಿತು. ಈಗ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಾಯಿತು, ಈಗ ಹಾಕ್ಕೊಳ್ಳೋಣ. ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತಳ ಹತ್ತಂಗೆ ನೋಡ್ಕೋಬೇಕು.
ನೋಡಿ ಫ್ರೆಂಡ್ಸ್, ಎಣ್ಣೆ ತೇಲ್ತಾ ಇದೆ, ನೋಡಿ ಎಣ್ಣೆ ತೇಲ್ತಾ ಇದೆ. ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫುಲ್ ಫ್ಲೇಮೆಲ್ಲ ಇಟ್ಕೊಳ್ಳೋಣ. ಈ ಸಾರಲ್ಲಿ ಇನ್ನು ಮಾವಿನಕಾಯಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತಿನ. ನೀವು ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಕಮೆಂಟಲ್ಲಿ ನನಗೆ. ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ನಾನು ಇದರಲ್ಲಿ ಮೀನು ಹಾಕ್ಕೊಳ್ತೀನಿ. ಇದರಲ್ಲಿ ಏನು ಹಾಕಿಲ್ಲ ಫ್ರೆಂಡ್ಸ್, ಇದರಲ್ಲಿ ಉಪ್ಪು, ಖಾರದ ಪುಡಿ, ಅರಶಿನ ಪುಡಿ ಹಾಕಿದ್ದೀನಿ ಅಷ್ಟೇ. ಈಗ ಈ ಮೀನು ಇದರಲ್ಲಿ ಹಾಕ್ಕೊಳ್ತೀನಿ ನಾನು. ನೋಡಿ ಈ ಥರ ಆಗಲೋ ಅದು ಪಾತ್ರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಥರ ಆಗಲೋ ಅದು ಪಾತ್ರೆ ತೊಗೋಬೇಕು ಅಂತ ಇದ್ದೀನಿ. ಈ ಉಳಿದಿರೋಂಥ ನೀರು ಹೊರಗಡೆ ಕೆಳಗಡೆ ಚೆಲ್ಲದೆ, ಇದು ವೇಸ್ಟ್ ನೀರು. ಈಗ ನಾವು ಖಾರದ ಪುಡಿ, ಉಪ್ಪು, ನಾವು ಮೊದಲೇ ಹಾಕಿದ್ವಿ ಖಾರದ ಪುಡಿ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಬೇಕಂದ್ರೆ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳೋಣ. ಆಗಲೇ ಉಪ್ಪು ಹಾಕಿದ್ದೆ ನಾನು, ಮಿಕ್ಸ್ ಇದು ಮೀನು ಪೀಸ್ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಆಗಲೇ ಹಾಕ್ಕೊಂಡಿದ್ದೆ. ಈಗ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಿದ್ದೀನಿ, ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳೋಣ. ಹಾಕ್ಕೊಬಿಟ್ಟು ಈಗ ಹುಣಸೆಹಣ್ಣು ಕಲಸಿಟ್ಟಿದ್ವಲ್ಲ ನೀರು, ಆ ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ. ಹುಣಸೆಹಣ್ಣು, ಉಪ್ಪು, ಖಾರದ ಪುಡಿ ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡೋದೇನು ಬೇಕಾಗಿಲ್ಲ, ಹಾಗೆ ಮುಚ್ಚಿಡೋಣ. ಮುಚ್ಚಿಟ್ಬಿಟ್ಟು ಆಮೇಲೆ ಒಂದು 2 ನಿಮಿಷ ಬಿಟ್ಟು ನಾವು ಕಲಸೋಣ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿದ್ದೀವಿ ಅಂದರೆ ಎಲ್ಲನೂ ಪುಡಿ ಪುಡಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಮಿಕ್ಸ್ ಮಾಡೋದೇನು ಬೇಕಾಗಿಲ್ಲ. ಒಂದೆರಡು ನಿಮಿಷ ಮುಚ್ಚಿಡೋಣ ಮೀಡಿಯಂ ಫ್ಲೇಮಲ್ಲೇ. ಓಕೆ ಫ್ರೆಂಡ್ಸ್, ಈಗ ಕಲಸಿಕೋಣ. ಅಂದರೆ ಈ ಥರ ಇದರಲ್ಲಿ ಕಲಸಿಕೊಳ್ಳೋಕ್ಕಾಗಲ್ಲ, ಒಂದು ಬಟ್ಟೆ ತೊಗೊಂಡು ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಕಲಸಿಡಬೇಕು. ಈ ಥರ ಕಲಸಿಬಿಟ್ಟು ಯಾವುದಾದ್ರೂ ಪೀಸ್ ಮಸಾಲೆ ಇಟ್ಕೊಂಡಿಲ್ಲ ಅಂದರೆ ಈ ಥರ ಮೆತ್ತ ಕಲಸಿಡೋಣ. ಈಗ ಉಪ್ಪು, ಖಾರ ಹೇಗಾಗಿದೆ ಅಂತ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಎಲ್ಲನೂ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹುಳಿ ಕಮ್ಮಿ ಇದೆ, ಇನ್ನೊಂದು ಸ್ವಲ್ಪ
ಸ್ವಲ್ಪ ಉಳಿ ನೀರು ಹಾಕ್ಕೊಳ್ತೀನಿ, ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಖಾರನೂ ಕಮ್ಮಿ ಅನಿಸ್ತಾ ಇದೆ, ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಭಾಳ ಗಟ್ಟಿಗಿದೆ ಅಂತ. ಈಗ ಇನ್ನೊಂದೆರಡು ನಿಮಿಷ ಸಿಮ್ಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೆಕ್ಸ್ಟು ಇನ್ನೊಂದೆರಡು ನಿಮಿಷ ಬೇಯಲಿ. ಈಗ ಒಂದೆರಡು ನಿಮಿಷ ಬಿಟ್ಬಿಟ್ಟು ಈ ಥರ ಕರಿಬೇವು ಹಾಕ್ಕೊಳ್ಳೋಣ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈ ಥರ ಈ ಥರ ಪೂರ್ತಿ ಹಾಕ್ಕೊಳ್ಳೋಣ, ಇಲ್ಲಾಂದರೆ ನಮಗೆ ಆ ಥರ ಬೇಡ ಅಂದರೆ ಈ ಥರ ತುಂಡಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಈಗ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಚೆನ್ನಾಗಿ ಕುದೀತಾ ಇದೆ, ಈಗ ಕುದಿಬೇಕಾದ್ರೆ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಹೀಗೆ ಫುಲ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಈ ಸ್ಮೆಲ್ ಹೊರಗಡೆ ಹೋಗ್ಬಾರ್ದು ಅಂತ ಮುಚ್ಚಿಡೋಣ. ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳೋಣ. ಇದು ಬೇಯಿಸ್ಕೊಬಿಟ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಇದು ಹೇಗಾಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕುದೀತಾ ಇದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡ್ಕೊಳ್ಳೋಣ, ಸ್ಟವ್ ಆಫ್ ಮಾಡ್ಕೊಬಿಡೋಣ. ಈ ಬಿಸಿಯಲ್ಲೇ ಮಣ್ಣು ಪಾತ್ರೆಯಲ್ಲೇ ಒಂದು ಎರಡು ನಿಮಿಷ ಇದೇ ಥರ ಕುದೀತಾನೆ ಇರುತ್ತೆ. ಈಗ ನಾವು ಮುಚ್ಚಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಹೇಗಿದೆ ಸಾರು, ನೋಡಿ ಬೆಂಡೆಕಾಯಿ ಎಷ್ಟು ಚೆನ್ನಾಗಿದೆ. ಓಕೆ ಫ್ರೆಂಡ್, ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನೋಡಿ ಬೆಂಡೆಕಾಯಿ ಬಿಸಿಯಾಗಿದೆ. ನೋಡಿ ಯಾವ ಥರ ಚೆನ್ನಾಗಿ ಬೆಂದಿದೆ ಬೆಂಡೆಕಾಯಿ. ವಾವ್ ಸೂಪರ್, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ತುಂಬ ಚೆನ್ನಾಗಿದೆ ಆಂಧ್ರ ಸ್ಟೈಲ್ ಸಾರು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.